ನಮ್ಮ ಕನ್ನಡ ಚಿತ್ರರಂಗದ ಮಾಸ್ ಡೈರೆಕ್ಟರ್ ಪುಟ್ಟಣ್ಣ ಕಡಗಾಲ್ ಅವರ ಕೊನೆಯ ಚಿತ್ರ ಮಸಣದ ಹೂವು. ಆ ಚಿತ್ರದ ನಾಯಕಿ ಅಪರ್ಣ, ಪತ್ರಕರ್ತ ಕೆ ಎಸ್ ನಾರಾಯಣಸ್ವಾಮಿಯವರ ಮಗಳು, ಕನ್ನಡಪ್ರಭ ಅವರ ಮಗಳು ಅಪರ್ಣ. ಮಸಣದ ಹೂವು ಚಿತ್ರದಲ್ಲಿ ಪುಟ್ಟಣ್ಣಾಜಿಯವರಿಂದ ಕರೆ ನನಗೆ ಬಂದಾಗ, ಅಂಕೋರದಲ್ಲಿ ಶೂಟಿಂಗ್ ನನಗೆ, ಅವತ್ತು ಅಂಬರೀಷ್ ಅಣ್ಣವರದು ಲಾಸ್ಟ್ ಡೇ ಶೂಟಿಂಗು, ಮಸಣದ ಹೂವು ಆ ಟೈಟಲ್ ಸಾಂಗ್, ಮಸಣದ ಹೂವು ಒಂದು ನೀನೇಕ ಕೊರಗುವೆ, ಮಸಣದ ವಾಸಿಯು ಮಹಾದೇವನಲ್ಲವೇ ಅಂತ ಒಂದು ಸಾಂಗ್ ನಡೀತಾ ಇತ್ತು. ಆ ದಿನ ನನಗೆ ಶೂಟಿಂಗ್ ಇರಲಿಲ್ಲ. ನೆಕ್ಸ್ಟ್ ಡೇ ಅಪರ್ಣ ಮತ್ತು ನನಗೂ ಒಂದು ದೊಡ್ಡ ಸೀನ್, ಅವತ್ತು ಡೈಲಾಗ್ ಪೋರ್ಷನ್ಸ್. ಅದಾದ ನಂತರ ಸಾಂಗು ಅಂಕೋಲದಲ್ಲಿ ಬೀಚಲ್ಲಿ ಸುತ್ತಮುತ್ತ ಸಾಂಗು, ಉಪ್ಪಿನ ಸಾಗರಕ್ಕೂ ಮುಪ್ಪಿದೆಯಂತೆ, ಒಪ್ಪಿದ ಪ್ರೀತಿಗೆ ಮುಪ್ಪಿಲ್ಲವಂತೆ. ಸೊ ಈ ಸಾಂಗ್ 2-3 ದಿನ ನಡೀತು. ಅದೇ ಲಾಸ್ಟ್ ಶಾರ್ಟ್ ಪುಟ್ಟಣ್ಣಾಜಿಯವರು ಆ ಅಂಕುಲದಲ್ಲಿ ಸನ್ಸೆಟ್ ಆಗ್ತಾಯಿದೆ ಬೀಚ್ ಮಧ್ಯ, ಆ ಹಮ್ಮಿಂಗ್ ಲಾಸ್ಟ್ ಅದೇ ಶೂಟಿಂಗ್, ಆ ಚಿತ್ರದ ಮುಖಾಂತರ ಪುಟ್ಟಣ್ಣಾಜಿಯವರದು ಲಾಸ್ಟ್ ಶೂಟಿಂಗ್ ಕೂಡ ಆಗಿತ್ತು. ಇನ್ನು ಅಪರ್ಣವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಒಂದು ಮಗುವಿನ ಸ್ವಭಾವ, ಕನ್ನಡದ ಅಂದರೆ ಬಹಳ ಸ್ಪಷ್ಟತೆ ಇತ್ತು, ಕನ್ನಡ ಜ್ಞಾನ ಇತ್ತು. ಒಂದು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಸರ್ಕಾರದ ಕಾರ್ಯಕ್ರಮಗಳಾಗಿರ್ಬೋದು, ಅಲ್ಲಿ ಅಪರ್ಣ ಅವರು ಮುಂಚೂಣಿಯಲ್ಲಿರ್ತಾ ಇದ್ದರು. ಯಾಕೆಂದರೆ ಅವ್ರ ಕನ್ನಡ ಸ್ಪಷ್ಟತೆ ಇತ್ತು. ಬೊಮ್ಮಾಯಿ ಸಾಹೇಬರು ಆ ಸ್ಟೇಜಲ್ಲಿ ಇದ್ದಾರೆ ಅಂತಂದರೆ ಬೊಮ್ಮಾಯಿಯವ್ರ ಬಗ್ಗೆ ಏನು ಹೇಳ್ಬೋದು, ನಾನು ಅವ್ರ ಬಗ್ಗೆ ತಿಳ್ಕೊಳ್ತಾ ಇದ್ದರು. ಒಂದು ಅಪರೂಪದ ವ್ಯಕ್ತಿತ್ವ ಅಪರ್ಣ ಅವರದು. ಇವತ್ತು ಅವರ ಬದುಕಿನಲ್ಲಿ ಇನ್ನೊಂದು ಮಜಾ ಟಾಕೀಸ್ ಅಂತ ಇದೆಯಲ್ಲ, ಕಲಾವಿದರಿಗೆ ಸಾಕಷ್ಟು ಅವಕಾಶ ಸಿಗುತ್ತೆ, ಕೆಲವರಿಗೆ ಅವಕಾಶ ಸಿಗಲ್ಲ, ಬಟ್ ಮಜಾ ಟಾಕೀಸ್ ಅನ್ನೋದು ಲಾಂಗ್ ಜರ್ನಿ. ಸೃಜನ್ ಲೋಕೇಶ್ಗೆ ನಿಜವಾಗಿ ಈ ಮೂಲಕ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಲಾವಿದರಿಗೆ ಒಂದು ಲೈಫ್ ಕೊಟ್ಟಂಥ, ರೀ ಲೈಫ್ ಕೊಟ್ಟಂಥ ಮಜಾ ಟಾಕೀಸ್ ಇದೆಯಲ್ಲ, ಅದು ಆರ್ಥಿಕವಾಗಿರ್ಬೋದು, ಅದು ಮಾನಸಿಕವಾಗಿರ್ಬೋದು. ಇನ್ನು ಅಪರ್ಣ ನಮಗೆ ಒಬ್ಬ ಕನ್ನಡತಿ ಕಳ್ಕೊಂಡಿದ್ವಿ. ನನಗೆ ರಾತ್ರಿ 10-10:30 ಕ್ಯಾಪ್ಷನ್ಸ್ ಬರ್ತಿತ್ತು, ಎಲ್ಲ ಮಾಧ್ಯಮಗಳ ಮುಖಾಂತರ ಕ್ಯಾಪ್ಷನ್ಸ್ ಬರ್ತಾಯಿತ್ತು. ನಿರೂಪಕಿ ನಟಿ ಅಪರ್ಣ ಇನ್ನಿಲ್ಲ ಅಂತ ನಿಜವಾಗ್ಲೂ ನನಗೆ ಶಾಕ್ ಆಯಿತು. ನನಗೆ ಆ ಶೂಟಿಂಗಲ್ಲಿ 5-6 ದಿವಸ ಅವ್ರ ಜೊತೆಯಲ್ಲಿ ಇದ್ದ ದಿನಗಳು ನನಗೆ ನೆನಪಲ್ಲಿ ಕಾಡ್ತಾ ಇತ್ತು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಹಸ್ಬೆಂಡ್ ಏನು ಅನ್ಯೂನ್ಯವಾಗಿದ್ದರು ಇಷ್ಟು ವರ್ಷ, ಈಗ ಏಕಂಗ ಆಗ್ತಾಯಿದ್ದಾರೆ, ಅವ್ರಿಗೆ ಮಾನಸಿಕವಾದ ಧೈರ್ಯ ಸಿಗಲಿ ಅಂತ ಪರಮಾತ್ಮ ಕೇಳ್ಕೊತೀನಿ.